ಎಸ್ ಯುವತಿಯನ್ನು ಚುಡಾಯಿಸಿದ ಯುವಕನಿಗೆ ಸ್ಥಳೀಯರು ಹೆಗ್ಗಾಮುಗ್ಗಾ ಗೂಸ ಕೊಟ್ಟಿದ್ದಾರೆ. ಕೋಲಾರದ ರಹಮತ್ ನಗರದಲ್ಲಿ ಈ ಘಟನೆ ನಡೆಯಿತು. ಈ ವೇಳೆ ಆರೋಪಿಯನ್ನು ಬಂಧಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ವೇಳೆ ಗುಂಪು ಘರ್ಷಣೆ ಉಂಟಾಗಿ ಕೆಲವರು ಆರೋಪಿ ಸುರೇಶ್ ಮೇಲೆ ಹಲ್ಲೆಯನ್ನು ನಡೆಸಿದರು. ಅಷ್ಟರಲ್ಲಿ ಸ್ಥಳಕ್ಕೆ ಬಂದಂತಹ ಪೊಲೀಸರು ಉದ್ರಿಕ್ತರ ವಿರುದ್ಧ ಲಾಠಿಚಾರ್ಜ್ ಮಾಡಿದರು. ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವಂತಹ ಕೋಲಾರದ ಗಲ್ಪೇಟೆ ಠಾಣೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಕೋಲಾರದ ರಹಮತ್ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಯುವತಿಯರಿಗೆ ಚುಡಾಯಿಸಿದಂತಹ ಯುವಕನಿಗೆ ಅಲ್ಲಿ ಸ್ಥಳೀಯರು ಹಿಗ್ಗಾಮುಗ್ಗ ತಳಿಸಿದ್ದಾರೆ. ನಂತರ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಆ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಉದ್ರಿಕ್ತರ ಒಂದು ಗುಂಪೇನಿತ್ತು, ಅವರನ್ನ ಸಮಾಧಾನ ಮಾಡೋದಕ್ಕೆ ಅಥವಾ ಅಲ್ಲೊಂದು ಗಲಾಟೆ ಆಗ್ತಿತ್ತು, ಅದನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಅಲ್ಲಿ ಪಬ್ಲಿಕ್ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಯುವತಿಯರ ಮೇಲೆ ಏನು ಚುಡಾಯಿಸಿದಂತಹ ವ್ಯಕ್ತಿ ಆತನನ್ನು ಹಿಗ್ಗಾಮುಗ್ಗ ತಳಿಸಲಾಯಿತು. ಕೋಲಾರದ ರಹಮತ್ ನಗರ ನಿನ್ನೆ ರಾತ್ರಿ ಒಂದು ರೀತಿ ಹೈಡ್ರಾಮಾಕ್ಕೆ ಸಾಕ್ಷಿ ಆಯಿತು ಅಂತ ಹೇಳಬೇಕು. ನಂತರ ಪೊಲೀಸರು ಲಾಠಿ ಚಾರ್ಜ್ ಮಾಡುವ ಮೂಲಕ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದರು. ಇನ್ನು ಇಂದಿರಾನಗರದ ಮೆಟ್ರೋ ನಿಲ್ದಾಣದಲ್ಲಿ ಬ್ಲೂಟೂತ್ ಉಪಕರಣ ಪತ್ತೆಯಾಗಿದೆ. ನಿಲ್ದಾಣದ ಕುರ್ಚಿಯ ಕೆಳಗೆ ಈ ಉಪಕರಣಗಳನ್ನು ಅಳವಡಿಸಲಾಗಿತ್ತು. ಇದನ್ನು ಗಮನಿಸಿದಂಥ ಸಿಬ್ಬಂದಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಂಥ ಅಧಿಕಾರಿಗಳು ಉಪಕರಣದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಇಂದಿರಾನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ಸಿಬ್ಬಂದಿಯನ್ನು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದು ಇಂದಿರಾನಗರ ಮೆಟ್ರೋ ಸ್ಟೇಷನ್ನಲ್ಲಿ ಕಂಡುಬಂದಿರುವಂಥ ಒಂದು ಬ್ಲೂಟೂತ್ ಡಿವೈಸ್. ಹಾಗಾಗಿ ಇದೇನಿದು ಅಂತ ಅಲ್ಲಿ ಈಗ ಚೆಕ್ ಮಾಡಲಾಗ್ತಾ ಇದೆ. ಮೆಟ್ರೋ ನಿಲ್ದಾಣದಲ್ಲಿ ಬ್ಲೂಟೂತ್ ಉಪಕರಣ ಪತ್ತೆಯಾಗಿರೋದು ಅದನ್ನು ಹಿರಿಯ ಅಧಿಕಾರಿಗಳಿಗೆ ಈಗ ಒಪ್ಪಿಸಲಾಗಿದೆ ಕೂಡ. ಆದರೆ ಇದು ಯಾರದ್ದು ಏನು, CCTV ಫುಟೇಜ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇದೇನಾದರೂ ಬೈ ಮಿಸ್ ಆಗಿ ಯಾರಾದರೂ ಪ್ರಯಾಣಿಕರಿಂದ ಬಿದ್ದಿರೋದಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಘಟನೆ ಸಂಬಂಧ ಈಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ.